ಹಾಯ್, ನಿರ್ಮಲ ಹೊಸಮನಿ ಕಿಚನ್ಗೆ ಸ್ವಾಗತ. ಇವತ್ತು ಅಕ್ಕಿ ಹಿಟ್ಟು ಮತ್ತು ಮೈದಾದಿಂದ ನಾ ಬರೇ ಚಕ್ಲಿ ಮಾಡತ್ತೀನಿ. ಪುಟಾಣಿ ಹಿಟ್ಟದು ಏನೂ ಹಾಕಂಗಿಲ್ಲ. ನೋಡಿ ನಿಮಗೆ ಒಂದ್ಸಲ ಮಾಡಿ ತೋರಿಸ್ತೀನಿ, ನೀವು ಹಬ್ಬಕ್ಕೆ ಮಾಡ್ಕೊಳ್ಳಿ. 2 ಗ್ಲಾಸ್ ಅಕ್ಕಿ ಹಿಟ್ಟು ಹಾಕಾಕತ್ತೀನಿ. ಮುಟಗಿ ಮೈದಾ ಹಾಕತ್ತೀನಿ. ಮತ್ತು ಅದಕ್ಕೆ ಏನೇನು ಬೇಕಂತಂದ್ರೆ ಸಾಮಗ್ರಿಗಳು ಹೇಳ್ತೀನಿ. ಇಲ್ಲಿ ನೋಡಿ, ಇದು ಉಪ್ಪೈತಿ, ಇಂಗೈತಿ, ಜೀರಿಗೆ ಪುಡಿ ಐತಿ, ಬಿಳಿ ಎಳ್ಳೈತಿ. ಮತ್ತು ಇಷ್ಟು ಹಾಕ್ತೀನಿ. ಹಾಂ, ಮತ್ತು ಇದು ಖಾರ ಪುಡಿ. ಹಾಂ, ಖಾರ ಪುಡಿ ನನಗೆ ಎಷ್ಟು ಬೇಕಷ್ಟು ನೋಡಿ ಹಾಕ್ತೀನಿ. ಭಾಳ ಹಾಕಂಗಿಲ್ಲ, ಸುಮ್ಮನೆ ಎಣ್ಣೆ ಅದು ಕೆಂಪು ಹಾಕೈತಲ್ಲ, ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ನೋಡಿ ಹಾಕಾಕತ್ತೀನಿ. ಸ್ವಲ್ಪ ಹಾಕ್ತೀನಿ, ಬೇಕಂದ್ರೆ ಮತ್ತೆ ಬಾಯಾಗ ಒಂದು ಸ್ವಲ್ಪ ಹಿಟ್ಟು ಹಾಕೊಂಡು ನೋಡಿ ಮತ್ತೆ ಹಾಕ್ತೀನಿ. ಮತ್ತು ಇದು ಡಾಲ್ಡ. ಡಾಡ ಅಂದ್ರೆ ಏನ, ನಾ ಏನು ಕುಲ್ಲ ಡಾಡ ತೊಗೊಂಬಂದಿಲ್ಲ, ಪ್ಯಾಕಿಂಗ್ ಡಾಡ ಇರ್ತದಲ್ಲ ಚಲೋ ಪಕ್ಕಿ, ಆ ಡಾಡ ತೊಗೊಂಬಂದೇನಿ. 100 ಗ್ರಾಮ್ ಐತಿ. ಮತ್ತು ಇದನ್ನು ಕರಗಿಸಿ, ಮತ್ತು ಇದಕ್ಕೆ ಕರಗು ಸುಮ್ಮಂದು 1-2 ಚಮಚೆ ತುಪ್ಪ ಹಾಕ್ತೀನಿ. ಈ ಸಲ ಒಂದು ಹೊಸ ಟೈಪ್ ಚಕ್ಲಿ ಮಾಡಿ ತೋರಿಸತ್ತೀನಿ, ನೋಡಿ ನಿಮಗೆ. ಮತ್ತು ಚಕ್ಲಿಗೆ ಹಾಕೋದು ಮಾಡೋದದು ತೋರಿಸ್ತೀನಿ. ನೋಡಿ ತೋರಿಸ್ತಾನಂತ ಹೇಳೀನಿ ನಿಮಗೆ. ಡಾಡ ಒಲೆ ಮೇಲೆ ಇಟ್ಟೇನಿ ಕಾಯಕ್ಕೆ. ಮತ್ತು ಅದ್ರಾಗ ಈ ಚಮಚೆಲಿ, ಸಣ್ಣ ತುಪ್ಪ ಚಮಚೆಲಿ, ನಾವು ಅವಲಕ್ಕಿದು ತಿಂತೇವಲ್ಲ ಉಪ್ಪಿಟ್ಟದು, ಆ ಚಮಚೆಲಿ 1 ಚಮಚೆ ತುಪ್ಪ ಹಾಕ್ತೇನೆ. ಹೆರ್ದದ್ದನ್ನು ದಾ 1 ಚಮಚೆ ಹಾಕಾಕತ್ತೇನಿ. ಇದು ಎಲ್ಲ ಕರಗಲಿ. ಹಾಂ, ಕರಗಿದ ಮೇಲೆ ನಿಮಗೆ ಚಕ್ಲಿ ಮಾಡೋದದು ತೋರಿಸ್ತೇನೆ. ನೋಡಿ ಇದು ಕಾಯ್ದೈತಿ. ಮತ್ತು ಈಗೇನು ಮಾಡ್ತಾನಂದ್ರೆ ಇದನ್ನು ಗ್ಯಾಸ್ ಬಂದ್ ಮಾಡ್ತೇನಿ. ಬಂದ್ ಮಾಡೇ ನಿಮಗೆ ಇದು ಹಾಕಿ ನಾದದದು ತೋರಿಸ್ತೇನೆ. ನೋಡಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋತೀನಿ. ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಇದ್ರಾಗ ಅದಕ್ಕೆ ಕಾದೈತಿಲ್ಲ, ಅದನ್ನು ಡಾಡ ಮತ್ತು ತುಪ್ಪ ಕಾದೈತಿಲ್ಲ, ಅದನ್ನು ಹಾಕ್ತೀನಿ. ನೋಡಿ ಹಾಕೋಬೇಕು, ಒಂದು ಸ್ವಲ್ಪ ಭಾಳ ಜಾಸ್ತಿ ಆತಂದ್ರೆ ಭಾಳ ಪಳ್ಳಕ್ಕಾವು. ಮತ್ತು ನಾವು ಸ್ವಲ್ಪ ನೋಡಿ ಹಾಕ್ತೀನಿ, ಒಂದು ನೀಟ್ ನೋಡಿ ಹಾಕತ್ತೀನಿ. ಇಷ್ಟು ಹಾಕತ್ತೀನಿ, ಇಷ್ಟು ಇಡ್ತೀನಿ, ಬೇಕಂದ್ರೆ ಅದನ್ನು ಹಾಕೋತೀನಿ. ಕೈ ಹಾಕಬಾರ್ದು, ಹಿಂಗೆ ಹಾಕಬೇಕು. ಭಾಳ ಪಳ್ಳಕ್ಕಾವಿ ಹೂವು ಮೈದಾದ ಅಕ್ಕಿ ಹಿಟ್ಟಿಂದ. ನೀವು ಒಂದ್ಸಲ ಮಾಡಿ ನೋಡಿ, ಮನ್ಯಾಗ ಯಾವಾಗಾರ ತಿನ್ನಕ್ಕೂ ಅಕ್ಕಾವು, ಮತ್ತು ಬೇಕಂದ್ರೆ ಈಗ ಹಬ್ಬಕ್ಕೂ ಅಕ್ಕತಿ. ಒಂದ್ಸಲ ಮಾಡಿ ನೋಡಿ. ಇದನ್ನೆಲ್ಲ ಕೈಲೆ ಮವರ್ಸ್ತೇನೆ, ಒಂದು ಸ್ವಲ್ಪ ಆರಬೇಕು. ಆರಿದ ಮೇಲೆ ಕೈಲೆ ಮವರ್ಸಿ ನಿಮಗೆ ತೋರಿಸ್ತೀನಿ. ನೋಡಿ ಇದನ್ನೆಲ್ಲ ಮವರ್ಸೀನಿ, ಹಿಂಗೆ ಎಲ್ಲ ಕುಡ್ಕೊಂತು. ಮತ್ತು ಇದು ಏನಾಗತ್ತೈತೆ ಅಂದ್ರೆ ಮುಟಗಿ ಆಗೈತಿ. ಈಗ ನೋಡಿ ಹಿಂಗೆ ಮುಟಗಿ ಆಗ್ಬೇಕು. ಅದಕ್ಕೆ ನಾ ಏನು ಮಾಡ್ಯಾನಂದ್ರೆ ಇದನ್ನು ಹಾಕಲಿಲ್ಲ, ಏಕದಮ್ ಹಾಕಕ್ಕೆ ಹೋಗಬಾರ್ದು. ಇದು ಉಳಿದ್ರೂ ಮತ್ತೆ ಎದಕ್ಕಾರ ಹಾಕೋಕೆ ಬರ್ತೈತಿ ನಿಮಗೆ. ಕಡೆಗೆ ಚಪಾತಿಗೆ ಅದು ಆದರೂ ಹಚ್ಕೋಕೆ ಬರ್ತೈತಿ. ಇಟ್ಟು ಬಿಡೋದು ಇದನ್ನು, ಇಡ್ತೇನೆ ಇದನ್ನು ಸೈಡ್ಗೆ. ಅದನ್ನೇನು ಹಾಕಂಗಿಲ್ಲ. ಮತ್ತು ಇದಕ್ಕೆ ನೀರು ಹಾಕಿ ನಾದದದು ತೋರಿಸ್ತೀನಿ ನೋಡಿ. ಸ್ವಲ್ಪ ನೀರು ಹಾಕೋಬೇಕು, ಇದಕ್ಕೇನು ಬಿಸಿನೀರು ಹಾಕದಂಗೆ ತಣ್ಣೀರನ್ನ ಹಾಕೋದು. ಇದನ್ನು ಅದೇ ತೋರಿಸ್ತೇನೆ ನಿಮಗೆ. ನೋಡಿ ನೀರು ಹಾಕಿ ನಾದಿದ್ದಾನೆ. ನಾದೂದ ಭಾಳ ಮಹತ್ವ ಐತಿ ಇದ್ರಾಗ. ಚೆನ್ನಾಗೆ ನಾದ್ಕೋಬೇಕು ಚರಾಚರ. ನೋಡಿ ಹೆಂಗೆ ಮೃದುವಾಗೈತಿ ಚರಾಚರ. ನಾದೆ 1-2-3 ಸಲ ಹಿಂಗೆ ಬಡಿಬೇಕು ಇದನ್ನು. ಬಡದ 1-5 ನಿಮಿಷ ನೆನೆ ಇಡ್ತೇನೆ. ನೆನೆ ಇಟ್ಟು ಎಣ್ಣೆಗೆ ಅದು ಕಾಯೋ ಮಟ್ಟ ಅಷ್ಟು ಟೈಮ್ ಬರ್ತತಿ. ಮತ್ತು ಮಾಡೋದು ಚಕ್ಲಿ ಮಾಡೋದು ತೋರಿಸ್ತೇನೆ ನಿಮಗೆ, ಈಜಿ ಐತಿ. ಮತ್ತು ಮಾಡಿ ನೋಡಿ ನೀವು ಒಂದ್ಸಲ. ನೋಡಿ ಹಿಂಗಾಗೈತಿ, ಚಪಾತಿ ಹಿಟ್ಟಕ್ಕಿಂತ ಒಂದು ಸ್ವಲ್ಪ ಮೆದು ಐತಿ, ನಡೀತೈತಿ. ಮಾಡ್ತಾನೆ ಈಗ, ಮಾಡೋದು ತೋರಿಸ್ತಾನೆ ನಿಮಗೆ. ನೋಡಿ ಮಾಡೋದು ತೋರಿಸ್ತಾನಂತ ಹೇಳೇನು ನಿಮಗೆ. ಮತ್ತು ಇದೊಂದು ಸ್ವಲ್ಪ ಕೈ ಕತ್ಲಾಗತ್ತೈತಿ ನನಗೆ, ಲೈಟ್ ಮ್ಯಾಲ ಐತೆ ಅಂದ ಕೂಡಲೇ. ನೋಡಿ ಎರಡು ಹೊತ್ತೇನೆ ನಿಮಗೆ, ಎರಡು ತೋರಿಸ್ತೇನೆ. ನೋಡಿ ಕರಿಯಾಕ ಕರುಬಾಳ್ಗೆಯಾಗ ಎಣ್ಣೆ ಹಾಕಿಟ್ಕೊಂಡೇನಿ. ಎಣ್ಣೆ ಕಾದೈತಿ, ಚೆಕ್ ಮಾಡಿ ನೋಡಿದೇನು. ಮತ್ತು ಈ ಚಕ್ಲಿ ಹಾಕಾಕತ್ತೇನಿ, ಎರಡೆರಡು ಹಾಕೋತೀನಿ ನಾನು. ಮತ್ತು ಸಣ್ಣಗೆ ಉರಿ ಇಟ್ಟು ಕರಿಬೇಕು ಯಾವಾಗೂ. ಹಾಂ, ಜೋರು ಉರಿ ಇಡಬಾರ್ದು.
ಕರೀಲಿ ಒಂದು ಸ್ವಲ್ಪ ತೋರಿಸ್ತೇನೆ ನಿಮಗೆ ನೋಡಿ. ತಿರುವಿ ಹಾಕ್ತೇನೆ ನೋಡಿ ಎಷ್ಟು ಕಲರ್ ಅದು ಚಂದ ಬಂದೈತೆ. ನೀವು ಒಂದು ಸ್ವಲ್ಪ ಮೈದಾ ಹಾಕಿ ಮಾಡಿ ಸ್ವಲ್ಪ ಸಣ್ಣಗ ಉರಿ ಇಟ್ಟ ಬೇಯಿಸ್ಬೇಕು ಇವನ್ನ. ಇವಿಷ್ಟು ಬೇಯಲಿ, ಬೇಯ್ದ ಆದಮೇಲೆ ನಿಮಗೆ ತೋರಿಸ್ತೀನಿ. ಈ ಮಾಡೇನಿ ನೋಡಿ, ಭಾರಿ ಮಸ್ತ್ ಆಗ್ಯಾವ, ಎಷ್ಟು ಚಲೋ ಆಗ್ಯಾವ, ಕುರುಕುರು ಆಗ್ಯಾವ. ನಾನು ಫಸ್ಟ್ ಟೈಮ್ ಮಾಡಿದ್ದಿದ್ದು, ಒಂದು ಎರಡು ಗ್ಲಾಸದ್ದು ಮಾಡೇನಿ. ಮತ್ತು ಇದಕ್ಕೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಕೊಡಿ, ಸಬ್ಸ್ಕ್ರೈಬರ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಮಾಡಿ. ಥ್ಯಾಂಕ್ ಯು.